ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಇಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ನೋಡಬೇಕಾದ್ರೆ ನೀವು ದಿನಾಂಕ 23 ಜೂನ್ 2023 ಒಂದು ಗೆಜೆಟನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೀಗೆ ನೋಡಿ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇಲ್ಲಿ ಖಾಲಿ ಇರುವ ನೋಡಿ, ಕರ್ನಾಟಕ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇಲ್ಲಿ ಖಾಲಿ ಇರುವ ಮಿಕ್ಕುಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದ ಹಾಗೂ ವಿವಿಧ ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ಹುದ್ದೆಗಳ ವಿವರ ಹೇಗಿದೆ ನೋಡಿ, ಇಲ್ಲಿ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಹೀಗಿದೆ ನೋಡಿ. ಇಲ್ಲಿ ಕಲ್ಯಾಣ ಅಧಿಕಾರಿ ಗ್ರೂಪ್ ಸಿ ಹುದ್ದೆಗಳು, ಈ ಹುದ್ದೆಗಳಿಗೆ ನೋಡಿ 37,000 ರೂಪಾಯಿಯಿಂದ 70,000 ರೂಪಾಯಿವರೆಗೆ ಇಲ್ಲಿ ವೇತನವನ್ನು ಕೊಡಲಾಗುತ್ತದೆ. ಒಟ್ಟು 12 ಹುದ್ದೆಗಳು ಇಲ್ಲಿ ಖಾಲಿವೆ. ಇದರಲ್ಲಿ ನೋಡಿ, ಉಳಿಕೆಯ ಮೂಲ ವೃಂದದಲ್ಲಿ 9 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 3 ಹುದ್ದೆಗಳು ಇಲ್ಲಿ ಖಾಲಿವೆ. ಇದರಲ್ಲಿ ಮತ್ತು ನೋಡಿ, ಕ್ಷೇತ್ರ ನಿರೀಕ್ಷಕರು ಗ್ರೂಪ್ ಸಿ ಹುದ್ದೆಗಳು ಇಲ್ಲಿ 33,000 ರೂಪಾಯಿವರೆಗೆ ವೇತನವನ್ನು ಕೊಡಲಾಗುತ್ತದೆ. ಒಟ್ಟು 60 ಹುದ್ದೆಗಳು ಇಲ್ಲಿ ಖಾಲಿವೆ. ಇದರಲ್ಲಿ ಉಳಿಕೆಯ ಮೂಲ ವೃಂದದಲ್ಲಿ ನೋಡಿ 45 ಹುದ್ದೆಗಳು ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ 15 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿ FDA ಪೋಸ್ಟ್ ನೋಡಿ, ಇಲ್ಲಿ FDA ಪೋಸ್ಟ್ಗೆ ಒಂದು ವೇತನ ನೋಡಿ 27,000 ರೂಪಾಯಿಯಿಂದ 52,000 ರೂಪಾಯಿವರೆಗೆ ಇಲ್ಲಿ ವೇತನವನ್ನು ಕೊಡಲಾಗುತ್ತದೆ. ಒಟ್ಟು 12 ಹುದ್ದೆಗಳು ಇಲ್ಲಿ ಖಾಲಿವೆ. ಇಲ್ಲಿ ಉಳಿಕೆ ಮೂಲ ವೃಂದದಲ್ಲಿ 8 ಹುದ್ದೆಗಳು ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ 4 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಆಪ್ತ ಸಹಾಯಕರು ಗ್ರೂಪ್ ಸಿ ಹುದ್ದೆ ನೋಡು, ಈ ಹುದ್ದೆಗಳಿಗೆ 27,000 ರೂಪಾಯಿಯಿಂದ 52,000 ರೂಪಾಯಿವರೆಗೆ ವೇತನವನ್ನು ಕೊಡಲಾಗುತ್ತದೆ. ಒಟ್ಟು 2 ಹುದ್ದೆಗಳು ಇಲ್ಲಿ ಖಾಲಿವೆ. SDA ಹುದ್ದೆಗಳು ನೋಡಿ ಇಲ್ಲಿ ಖಾಲಿವೆ. ಇಲ್ಲಿ 21,000 ರೂಪಾಯಿಯಿಂದ 42,000 ರೂಪಾಯಿವರೆಗೆ ವೇತನವನ್ನು ಕೊಡಲಾಗುತ್ತದೆ. ಒಟ್ಟು 100 ಹುದ್ದೆಗಳು ಇಲ್ಲಿ ಖಾಲಿವೆ. ಇದರಲ್ಲಿ ಉಳಿಕೆ ಮೂಲ ವೃಂದದಲ್ಲಿ 64 ಹುದ್ದೆ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ 36 ಹುದ್ದೆಗಳು ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ಇಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಮತ್ತು SDA ಹುದ್ದೆಗಳಿಗೆ ಬೇರೆ ಬೇರೆ ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತದೆ. ನೀವು ವಿದ್ಯಾರ್ಥಿ ಇಲ್ಲಿ ಕಂಪ್ಲೀಟ್ ಇದ್ದರೆ ಈ ಎಲ್ಲ ಹುದ್ದೆಗಳಿಗೆ ನೀವು ಬೇರೆ ಬೇರೆ ಅರ್ಜಿಗಳನ್ನು ಕೂಡ ಇಲ್ಲಿ ನೀವು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ವಿದ್ಯಾರ್ಥಿ ನೋಡಿ, ಇಲ್ಲಿ ವಿದ್ಯಾರ್ಥಿ ನೋಡೋದಾದರೆ ಕಲ್ಯಾಣ ಅಧಿಕಾರಿ ಹುದ್ದೆಗೆ ನೋಡಿ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬಹುದಾಗಿರುತ್ತದೆ. ಅಂದರೆ ಎನಿ ಡಿಗ್ರಿಯಲ್ಲಿ ಪಾಸಾದವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ಅದೇ ರೀತಿ ನೋಡಿ, ಕ್ಷೇತ್ರ ನಿರೀಕ್ಷಕರ ಹುದ್ದೆಗಳಿಗೆ ಅಭ್ಯರ್ಥಿಗಳು ಒಂದು ಭಾರತದ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟುವ ವಿಶ್ವವಿದ್ಯಾಲಯದಿಂದ ಒಂದು ಪದವಿಯಲ್ಲಿ ಪಾಸಾದವರು ಕೂಡ ಇಲ್ಲಿ ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸಬಹುದು. ಪ್ರಥಮ ದರ್ಜೆಯ ಹುದ್ದೆಗಳಿಗೆ ಕೂಡ ನೀವು ಎನಿ ಡಿಗ್ರಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿ ನೋಡಿ, ಆಪ್ತ ಸಹಾಯಕರು ಹುದ್ದೆಗಳಿಗೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನಿನ ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿ ಪರೀಕ್ಷೆಯಲ್ಲಿ ತೆರಗಡೆ ಆಗಿರಬೇಕು, ಜೊತೆಗೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಹೊಂದಿರಬೇಕು ಮತ್ತು ಟೈಪಿಂಗ್ ಜ್ಞಾನವನ್ನು ಹೊಂದಿದ ಅಭ್ಯರ್ಥಿಗಳು ಇಲ್ಲಿ ಆಪ್ತ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ನೋಡಿ, ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಅಭ್ಯರ್ಥಿಗಳು ಒಂದು ದ್ವಿತೀಯ PUC ಯಾವುದೇ ವಿಭಾಗದಿಂದ ಪಾಸಾದವರು ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಲು ಅರ್ಹರಿತ್ತೀರಿ. ವಯೋಮಿತಿ ನೋಡೋದಾದರೆ ನೋಡಿ, ಅಭ್ಯರ್ಥಿಗಳಿಗೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಒಂದು ವಯೋಮಿತಿ ನೋಡಿ, ಕನಿಷ್ಠ 18 ವರ್ಷಗಳನ್ನು ನೀವು ಇಲ್ಲಿ ಪೂರೈಸಿರಬೇಕಾಗಿರುತ್ತದೆ. ಗರಿಷ್ಠ ವಯೋಮಿತಿ ನೋಡೋದಾದರೆ ನೋಡಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ 35 ವರ್ಷ ಗರಿಷ್ಠ ವಯೋಮಿತಿ ಇದೆ ಮತ್ತು OBC ವರ್ಗದವರಿಗೆ ನೋಡಿ, ಇಲ್ಲಿ OBCದಲ್ಲಿ 2A, 2B, 3A, 3B ವರ್ಗದವರಿಗೆ 38 ವರ್ಷ ಗರಿಷ್ಠ ವಯೋಮಿತಿ ಇಲ್ಲಿ ನಿಗದಿಪಡಿಸಲಾಗಿದ್ದು, SST ಒಂದು ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ಇಲ್ಲಿ ನಿಗದಿಪಡಿಸಲಾಗಿದೆ. ಅದೇ ರೀತಿ ಇಲ್ಲಿ ಕಲ್ಯಾಣ ಒಂದು ಅಧಿಕಾರಿಗಳ ಹುದ್ದೆಗಳ ವರ್ಗೀಕರಣ ಕೂಡ ಇಲ್ಲಿ ಕೊಡಲಾಗಿದೆ. ವಿಡಿಯೋನ ಪೌಸ್ ಮಾಡಿ ಕಂಪ್ಲೀಟಾಗಿ ಈ ಮಾಹಿತಿಯನ್ನು ನೀವು ಇಲ್ಲಿ ಪಡೆಯಬಹುದು. ಇಲ್ಲಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಾಸ್ಟ್ ವಾರು ಮತ್ತು ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮೀಸಲಾತಿ ಮೇರೆಗೆ ಯಾವ್ಯಾವ ಹುದ್ದೆಗಳು ಇಲ್ಲಿ ಎಷ್ಟು ಖಾಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ನೋಡ್ಕೊಳ್ಳಿ ಒಂದ್ಸರಿ, ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೊಂದು ಚಾರ್ಟನ್ನು ಇಲ್ಲಿ ಕೊಡಲಾಗಿದೆ, ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ನೋಡಿ, ಅರ್ಜಿ ಸಲ್ಲಿಸಲು ವಿಧಾನ ಹೇಗಿದೆ? ಪ್ರಾಧಿಕಾರದ ವೆಬ್ಸೈಟು KEA ವೆಬ್ಸೈಟ್ನಲ್ಲಿ ನೀವು ಆನ್ಲೈನ್ ಮೂಲಕ ಡೈರೆಕ್ಟಾಗಿ ಈ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತದೆ. ಆನ್ಲೈನ್ ಅರ್ಜಿಗಳು ನೋಡಿ 23 ಜೂನ್ 2023 ಪ್ರಾರಂಭವಾಗಲಿದ್ದು
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 22 ಜುಲೈ 2023 ಕೊನೆಯ ದಿನಾಂಕವಾಗಿರುತ್ತದೆ. ಅಷ್ಟರೊಳಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ. ಅರ್ಜಿ ಶುಲ್ಕದ ವಿವರ ಹೇಗಿದೆ ನೋಡಿ, ಅಭ್ಯರ್ಥಿಗಳು ಇಲ್ಲಿ ಸಾಮಾನ್ಯ ವರ್ಗದವರಿಗೆ 1,000 ರೂಪಾಯಿಗಳನ್ನು ಇಲ್ಲಿ ಒಂದು ಫಿಕ್ಸ್ ಮಾಡಿದರು. ಈಗಾಗಲೇ ಸರ್ಕಾರದಿಂದ ಈ ಒಂದು ಅರ್ಜಿ ಶುಲ್ಕವನ್ನು ಕಡಿಮೆ ಮಾಡಲಾಗಿದೆ ಎಂಬುದರ ಬಗ್ಗೆ ಒಂದು ಇವತ್ತು ಒಂದು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಲಾಗಿದೆ. ಅರ್ಜಿ ಶುಲ್ಕದ ಪರಿಷ್ಕೃತ ಅರ್ಜಿ ಶುಲ್ಕದ ವಿವರ ಹೀಗಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಪರಿಷ್ಕೃತ ಶುಲ್ಕದ ವಿವರಗಳನ್ನು KEA ವೆಬ್ಸೈಟ್ನಲ್ಲಿ ಆಫಿಷಿಯಲ್ ಆಗಿ ಒಂದು ಮತ್ತೊಂದು ನೋಟಿಫಿಕೇಷನ್ ಮೂಲಕ ಇಲ್ಲಿ ರಿಲೀಸ್ಗಳನ್ನು ಮಾಡಲಾಗಿದೆ. ಪರಿಷ್ಕೃತ ಅರ್ಜಿ ಶುಲ್ಕ ಆಗಿದೆ ನೋಡಿ, ಸಾಮಾನ್ಯ ವರ್ಗದವರಿಗೆ 500 ರೂಪಾಯಿ ಮತ್ತು ಹಿಂದುಳಿದ ವರ್ಗಗಳು ಅಂದರೆ 2A, 2B, 3A, 3B ವರ್ಗದವರಿಗೆ 300 ರೂಪಾಯಿ ಮತ್ತು SC/ST ಪ್ರವರ್ಗ ಒಂದಕ್ಕೆ 200 ರೂಪಾಯಿ ಮತ್ತು ಹ್ಯಾಂಡಿಕ್ಯಾಪು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳನ್ನು ನೀವು ಆನ್ಲೈನ್ ಮೂಲಕ ಪಾವತಿ ಮಾಡಬೇಕಾಗುತ್ತದೆ. ಮತ್ತು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ದಿನಾಂಕ 30/6/2023 ಮಧ್ಯಾಹ್ನ 1 ಗಂಟೆಯಿಂದ ಇಲ್ಲಿ ಚಾನಲ್ ಪಾವತಿಸಲು ಒಂದು ಡೌನ್ಲೋಡ್ ಆಪ್ಷನನ್ನು ಇಲ್ಲಿ ತೆರೆಯಲಾಗುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಆ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಾನು ಮತ್ತೆ ಭೇಟಿಯಾಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಇಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.